ಸೊ ಸಿದ್ದರಾಮಯ್ಯ ಅವರ ಸ್ಪರ್ಧೆ ಕೋಲಾರನ ಅಥವಾ ವರುಣನ ಅನ್ನುವಂತ ಚರ್ಚೆ ಬಹಳ ದೊಡ್ಡ ಮಟ್ಟದಲ್ಲಿ ಬಂದಿತ್ತು ಆದರೆ ಈಗ ಬದಾಮಿಯನ್ನೇ ಅವರು ಕ್ಷೇತ್ರವಾಗಿ ಇಟ್ಕೊಳ್ತಾರೆ ಅನ್ನುವಂತ ಮತ್ತೊಂದು ಚರ್ಚೆ ಬರ್ತಾ ಇದೆ ಈಗ ಎಲ್ಲಿ ಸ್ಪರ್ಧೆ ಮಾಡ್ತಾರೆ ಕೋಲಾರದಲ್ಲ ವರುಣದಲ್ಲ ಬದಾಮಿಯಲ್ಲ ಬದಾಮಿ ಕಡೆಗೆ ಮುಖ ಮಾಡಿದ್ರ ಸಿದ್ದರಾಮಯ್ಯ ಅವರು ಕೋಲಾರನು ಬೇಡ ಈ ಕಡೆಗೆ ವರುಣನು ಬೇಡ ಯಾತಂಕವೇ ಬೇಡವೇ ಬೇಡ ಯಾವ ಕ್ಷೇತ್ರದಲ್ಲಿ ನಾನು ಗೆದ್ದು ಬಂದಿದಿನೋ ಅದೇ ಕ್ಷೇತ್ರದಲ್ಲೇನೇ ಮತ್ತೆ ಸ್ಪರ್ಧೆ ಮಾಡ್ತೀನಿ ಅನ್ನುವಂತ ಲೆಕ್ಕಾಚಾರಕ್ಕೆ ಬಂದ್ರ ಪಬ್ಲಿಕ್ ಟಿವಿಯಲ್ಲಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸೋ ಹಾಗಿದ್ದಾಗ ಕ್ಷೇತ್ರ ಗೊಂದಲದ ಮಧ್ಯೆ ನಾಳೆ ಬದಾಮಿಗೆ ಸಿದ್ದರಾಮಯ್ಯನವರು ತೆರಳುತ್ತಾರ ಬದಾಮಿಯಲ್ಲಿ ಸಿದ್ದರಾಮಯ್ಯನವರು ಭರ್ಜರಿ ರೋಡ್ ಶೋ ಅನ್ನು ಮಾಡಲಿದ್ದಾರೆ ಬದಾಮಿಯ ಮತದಾರರ ಮನಸ್ಥಿತಿಯನ್ನು ಅಳೆಯೋಕೆ ಸಿದ್ದರಾಮಯ್ಯನವರು ಮುಂದಾದ್ರ ರಾಮದುರ್ಗ ಕ್ರಾಸ್ ಏನಿದೆ ಅಲ್ಲಿಂದ ಎಪಿಎಂಸಿ ಆವರಣದವರೆಗೆ ರೋಡ್ ಶೋ ಅನ್ನು ನಡೆಸಲಿದ್ದಾರೆ ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆಯನ್ನು ಸಿದ್ದರಾಮಯ್ಯನವರು ನೀಡಲಿದ್ದಾರೆ ಕುತೂಹಲ ಕೆರಳಿಸಿದೆ ಈಗ ಸಿದ್ದರಾಮಯ್ಯನವರ ಬದಾಮಿಯ ರೋಡ್ ಶೋ ಒಂದು ಕಡೆಗೆ ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತಾರ ಅಲ್ಲಿಂದ ಆಚೆ ಹೋಗಿ ವರುಣದಲ್ಲಿ ಸ್ಪರ್ಧೆ ಮಾಡ್ತಾರ ಅನ್ನುವಂತ ಚರ್ಚೆ ಬಂತು ಅದಾದ ನಂತರ ಈಗ ಯಾವ ಸಹವಾಸನೂ ಬೇಡ ವರುಣ ಮಗನಿಗೆ ಇರಲಿ ಕೋಲಾರ ಅಂತೂ ಬೇಡವೇ ಬೇಡ ಬಹಳ ಸೇಫ್ ಅಲ್ವೇ ಅಲ್ಲ ಅಂತ ಹೇಳಿ ವಾಪಸ್ ಬದಾಮಿಯಲ್ಲೇ ಹೋಗಿ ರೋಡ್ ಶೋ ಅನ್ನ ಮಾಡಿ ಒಂದು ಟೆಸ್ಟ್ ಅನ್ನ ಮಾಡಕ್ಕೆ ಹೋಗ್ತಾ ಇದ್ದಾರ ಈ ಪ್ರಯತ್ನಗಳು ನಡೆಯುತ್ತಾ ಇದೆ ನಾಳೆ ಬದಾಮಿಯಲ್ಲಿ ರೋಡ್ ಶೋ ಅನ್ನ ಮಾಡಲಿದ್ದಾರೆ ರಾಮದುರ್ಗ ಕ್ರಾಸ್ನಿಂದ ಎಪಿಎಂಸಿ ಆವರಣದವರೆಗೂ ಈ ರೋಡ್ ಶೋ ನಡೆಯಲಿದೆ ಸೊ ಹಾಗಿದ್ದಾಗ ಯಾವ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಸ್ಪರ್ಧೆಯನ್ನ ಮಾಡ್ತಾರೆ ಒಂದು 20 ಕ್ಷೇತ್ರಗಳಲ್ಲಿ ತಮಗೆ ಆಹ್ವಾನ ಇದೆ ನಾನಲ್ಲಿ ಎಲ್ಲಾದರೂ ಸ್ಪರ್ಧೆ ಮಾಡಬಹುದು ಅನ್ನುವಂಥ ಮಾತನ್ನು ಹೇಳಿದರು ಆ 20 ಕ್ಷೇತ್ರಗಳಲ್ಲಿ ಕೋಲಾರ ಕೂಡ ಒಂದಿತ್ತು ಕೋಲಾರದಲ್ಲಿ ನಾನು ಸ್ಪರ್ಧೆ ಮಾಡ್ತೀನಿ ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳಿದರು ಆಮೇಲೆ ಕೋಲಾರ ಬೇಡವೇ ಬೇಡ ಅಂತ ಈಗ ಆಚೆ ಬರುವಂಥ ಪರಿಸ್ಥಿತಿಯಲ್ಲಿದ್ದಾರೆ ಬಟ್ ಯಾವ ಕ್ಷೇತ್ರ ಅನ್ನುವಂಥದ್ದಕ್ಕೆ ಇನ್ನೂ ಫೈನಲ್ ಆಗಿಲ್ಲ ಇದ್ದ ಕ್ಷೇತ್ರದಲ್ಲೇನೆ ಗೆದ್ದಿರುವಂಥ ಕ್ಷೇತ್ರದಲ್ಲೇನೆ ಮತ್ತೊಮ್ಮೆ ಸ್ಪರ್ಧೆ ಮಾಡುವಂಥ ಇಂಗಿತವನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ದಳವೇ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶ್ರೀನಿವಾಸ್ ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಕೊನೆಗೆ ಯಾವ ಕಡೆಗೆ ಗೆದ್ದಿದ್ನೋ ಆ ಕಡೆಗೆ ಹೋದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ರ ಅಂತ ಸಿದ್ದರಾಮಯ್ಯನವರು ಅರುಣ್ ಸಿದ್ದರಾಮಯ್ಯನವರ ಕ್ಷೇತ್ರ ಯಾವುದು ಅನ್ನುವಂಥದ್ದು ಇನ್ನೂ ಸ್ಪಷ್ಟ ಆಗಿಲ್ಲ ಪ್ರಾರಂಭದಲ್ಲಿ ಕೋಲಾರ ಅಂತ ಹೇಳಲಾಗ್ತಿತ್ತು ಅದಾದ ನಂತರ ಅನೇಕ ಸರ್ವೆಗಳು ಸಿದ್ದರಾಮಯ್ಯನವರ ವಿರೋಧ ಬಂದ ಹಿನ್ನೆಲೆಯಲ್ಲಿ ವರುಣಕ್ಕೆ ಹೋಗ್ತಾರೆ ಅನ್ನುವಂತಹ ಚರ್ಚೆಗಳು ಆಗ್ತಿತ್ತು ಇದೆಲ್ಲದರ ಮಧ್ಯೆ ಈಗ ಹೊಸದಾಗಿ ಸಿದ್ದರಾಮಯ್ಯನವರು ಹೊಸ ದಾಳವನ್ನು ಉದುರಿಸಲಿಕ್ಕೆ ಮುಂದಾಗಿದ್ದಾರೆ ಏನು ಅಂತಂದ್ರೆ ಬಾದಾಮಿಯಲ್ಲಿ ಪಿಚ್ ಅನ್ನು ಟೆಸ್ಟ್ ಮಾಡಲಿಕ್ಕೆ ಮುಂದಾಗಿದ್ದಾರ ಸಿದ್ದರಾಮಯ್ಯನವರು ಅನ್ನುವಂತಹ ಚರ್ಚೆಗಳು ಪ್ರಾರಂಭ ಆಗ್ತಿದೆ ಯಾಕೆ ಅಂದ್ರೆ ನಾಳೆ ಬಾದಾಮಿಗೆ ಸಿದ್ದರಾಮಯ್ಯನವರು ಹೋಗ್ತಿದ್ದಾರೆ ಸುಮಾರು 500 ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಶಂಕುಸ್ಥಾಪನೆ ಮಾಡಲಿಕ್ಕೆ ಅದರ ಜೊತೆ ಜೊತೆಗೆ ಆಶ್ಚರ್ಯ ಎಂಬಂತೆ ರೋಡ್ ಶೋ ಅನ್ನು ಕೂಡ ಬಾದಾಮಿಯಲ್ಲಿ ಸಿದ್ದರಾಮಯ್ಯನವರು ಇಟ್ಕೊಂಡಿದ್ದಾರೆ ಹಾಗಾದ್ರೆ ಸಿದ್ದರಾಮಯ್ಯನವರು ರೋಡ್ ಶೋ ಇಟ್ಕೊಂಡಿರುವಂತಹ ಉದ್ದೇಶ ಏನು ಅನ್ನುವಂಥದ್ದು ಸಹಜವಾಗಿ ಪ್ರಶ್ನೆ ಕಾಡುತ್ತೆ ಏನು ಈಗ ಕ್ಷೇತ್ರದ ಗೊಂದಲ ಇದೆ ಕೋಲಾರನ ಅಥವಾ ವರುಣನ ಅನ್ನುವಂಥದ್ದು ಸೊ ಮಗನ ಒಂದು ಭವಿಷ್ಯಕ್ಕಾಗಿ ವರುಣವನ್ನ ತ್ಯಾಗ ಮಾಡಿ ಮತ್ತೇನಾದ್ರೂ ಬಾದಾಮಿಗೆ ಹೋಗ್ತಾರ ಅನ್ನುವಂತಹ ಚರ್ಚೆಗಳು ಈಗ ರಾಜಕೀಯ ವಲಯದಲ್ಲಿ ಪ್ರಾರಂಭ ಆಗಿದೆ ಅದರ ಮುಂದುವರೆದ ಭಾಗವಾಗಿಯೇ ನಾಳೆ ಬಾದಾಮಿಯಲ್ಲಿ ಕ್ಷೇತ್ರದ ಪರಿಶೀಲನೆ ಮಾಡಿ ಅಲ್ಲಿ ತಮ್ಮ ಪಿಚ್ ಅಂದ್ರೆ ತಾವು ಸ್ಪರ್ಧೆ ಮಾಡಲಿಕ್ಕೆ ಎಲ್ಲವೂ ಸುಸೂತ್ರವಾಗಿದೆಯಾ ಅನ್ನುವಂಥದ್ದನ್ನ ಪರೀಕ್ಷೆ ಮಾಡಲಿಕ್ಕೆ ಮುಂದಾದ್ರ ಅನ್ನುವಂತಹ ಚರ್ಚೆಗಳು ಪ್ರಾರಂಭ ಆಗಿದ್ದಾವೆ ನಾಳೆ ರೋಡ್ ಶೋ ರೋಡ್ ಶೋ ಮುಗಿದ ಬಳಿಕ ಯಾವುದಾದರೂ ಒಂದು ನಿರ್ಧಾರವನ್ನ ಪ್ರಕಟ ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ನಾಳೆಯ ಬಾದಾಮಿ ಪ್ರವಾಸ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು ಅರುಣ್ ಓಕೆ ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು